ಇವತ್ತು ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡಕ್ಕೆ ಧುಮುಕಿದ್ರು ತಮ್ಮ ಭದ್ರಕೋಟೆ ಮಂಡ್ಯದಲ್ಲಿ ದಳಪತಿಗಳು ರಾರಾಜಿಸಿದ್ರು ಅದೊಂದು ಕಾರಣಕ್ಕೆ ಸಂಸದೆ ಸುಮಲತಾ ಕಾಂಗ್ರೆಸ್ ಕಾರ್ಯಕರ್ತರ ಬಳಿ ಕ್ಷಮೆ ಕೇಳಿದ್ರು ಅತ್ತ ಜೆಪಿ ನಡ್ಡಾ ಬಿಜೆಪಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು ಮತದಾನಕ್ಕೆ ಕೇವಲ 5 ದಿನವಷ್ಟೇ ಬಾಕಿ ಇದೆ ದಿಗ್ಗಜ ನಾಯಕರು ಬಿಡುವಿಲ್ಲದಂತೆ ಪ್ರಚಾರ ಮಾಡುತ್ತಿದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡುತ್ತಿದ್ದಾರೆ ಸಕ್ಕರೆ ನಾಡಿನಲ್ಲಿ ಇವತ್ತು ಅಪ್ಪ ಮಗ ಹವಾಯ ಬಿಸಿದ್ರೆ ಕೊಪ್ಪಳ ರಾಯಚೂರಿನಲ್ಲಿ ಜೆಪಿ ನಡ್ಡಾ ಮತ ಸವಾರಿ ಮಾಡಿದ್ರು ಕೆಆರ್ ಪೇಟೆಯಲ್ಲಿ ಜಂಟಿಯಾಗಿ ಗರ್ಜಿಸಿದ ತಂದೆ ಮಗ ಸಕ್ಕರೆನಾಡು ಮಂಡ್ಯದಲ್ಲಿ ಇವತ್ತು ಅಪ್ಪ ಮಗನ ಜುಗಲ್ಬಂದಿ ಜೋರಾಗಿತ್ತು ದಳಪಾಳಯಕ್ಕೆ ಉತ್ಸಾಹ ತುಂಬಲು ಕುಮಾರಸ್ವಾಮಿ ಜೊತೆ ದೇವೇಗೌಡರು ಎಂಟ್ರಿ ಕೊಟ್ಟಿದ್ರು ಕೆಆರ್ಪೇಟೆ ಶ್ರೀರಂಗಪಟ್ಟಣ ಮಂಡ್ಯ ಮಳವಳ್ಳಿಯಲ್ಲಿ ಕ್ಯಾಂಪೇನ್ ಮಾಡಿದ್ರು ಕೆಆರ್ಪೇಟೆಯಲ್ಲಿ ಮಾತನಾಡಿದ ದೊಡ್ಡಗೌಡರು 90 ವರ್ಷ ವಯಸ್ಸಿನಲ್ಲೂ ಹೋರಾಟ ಮಾಡುತ್ತಿದ್ದೀನಿ ಈ ಬಾರಿ ಜೆಡಿಎಸ್ ಗೆಲ್ಲಿಸಲೇಬೇಕು ಅಂತ ಕರೆ ನೀಡಿದ್ರು ಹಾಗೆ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟಿದ್ದು ನಾನು ಕಾಶ್ಮೀರಕ್ಕೆ 4 ಬಾರಿ ಹೋಗಿದ್ದೆ ಯಾವ ಮುಸ್ಲಿಮರು ನನ್ನನ್ನ ಹೊಡೆಯಲಿಲ್ಲ ಪ್ರೀತಿಯಿಂದ ಮುಸ್ಲಿಮಾನ್ ಬಂಧುಗಳ ವಿಶ್ವಾಸ ಗಳಿಸಿದೆ ಅಂತಂದ್ರು ಕಾಶ್ಮೀರಕ್ಕೆ ಒಬ್ಬ ಪ್ರಧಾನಮಂತ್ರಿ 10 ವರ್ಷ ಹೋಗಿ ಮುಸ್ಲಿಮರು ಹೊಡೆದು ಸಾಯಿಸ್ತಾರೆ ನನ್ನ ಯಾವ ಮುಸ್ಲಿಮರು ಹೊಡೆಯಲಿಲ್ಲ 4 ಸಾರಿ ಹೋಗಿ ಇನ್ನು ಕುಮಾರಸ್ವಾಮಿ ಮಾತನಾಡಿ ನನ್ನ ಮೇಲಿನ ಒತ್ತಡ ಕಡಿಮೆ ಮಾಡಲು ದೇವೇಗೌಡರು ಬಂದಿದ್ದಾರೆ ಮೈಸೂರಿನ ಪಂಚರತ್ನ ಯಾತ್ರೆ ಬಳಿಕ ಅವರ ಆರೋಗ್ಯ ಕೊಂಚ ಸುಧಾರಿಸಿದೆ ಅಂತ ಹೇಳಿದ್ರು ಬೇರೆ ಸಭೆಗೆ ದೇವೇಗೌಡರು ನಿರ್ಗಮಿಸಿದ್ದಾರೆ ಈಗ ಅವರ ಆರೋಗ್ಯದ ಸಮಸ್ಯೆಗಳ ನಡುವೆ ನನ್ನ ಒಂದು ಏಕಾಂಗಿ ಹೋರಾಟವನ್ನ ಪ್ರತಿನಿತ್ಯ ಟಿವಿಗಳಲ್ಲಿ ಗಮನಿಸಿ ನನ್ನ ಒಬ್ಬನ ಮೇಲೆ ಬಿದ್ದಿರತಕ್ಕಂತ ಈ ಒಂದು ಶ್ರಮವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಅವರ ಆರೋಗ್ಯದ ಸಮಸ್ಯೆಗಳ ನಡುವೆ ಅವರು ಸಹ ಕಳೆದ 3-4 ದಿನಗಳಿಂದ ದಿನಕ್ಕೆ 3-4 ಸಭೆಗಳಲ್ಲಿ ಭಾಗವಹಿಸುತ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಕ್ಷಮೆ ಯಾಚಿಸಿದ ಸುಮಲತಾ ಮಂಡ್ಯದ ನಾಗಮಂಗಲದಲ್ಲಿ ಇವತ್ತು ಸಂಸದೆ ಸುಮಲತಾ ಬಿಜೆಪಿ ಪರ ಮತಯಾಚಿಸಿದ್ರು ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರ ಬಳಿ ಕ್ಷಮೆ ಯಾಚಿಸಿದ್ರು ಅಂಬರೀಷ್ ಅವರು ಕಾಂಗ್ರೆಸ್ನಲ್ಲಿದ್ದರು ನಾನೀಗ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದೀನಿ ನನ್ನ ನಡೆಯಿಂದ ಬೇಸರ ಆಗಿದ್ರೆ ಕ್ಷಮಿಸಿ ಅಂತಂದ್ರು ಒಂದಷ್ಟು ಕಾರ್ಯಕರ್ತರು ನನ್ನ ಈ ಹೆಜ್ಜೆಗೆ ನನ್ನ ಈ ನಿರ್ಧಾರಕ್ಕೆ ಬೇಜಾರಾಗಿರೋದು ನಿಜ ನನ್ನ ನಡೆಯಿಂದ ನಿಮಗೆ ಏನಾದರೂ ನೋವಾಗಿದ್ರೆ ನಾನು ಕ್ಷಮೆಯನ್ನ ಆಚರಿಸ್ತೀನಿ ಕಮಲ ಅರಳಿಸೋಕೆ ಜೆಪಿ ನಡ್ಡಾ ಅಬ್ಬರದ ಕ್ಯಾಂಪೇನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೊಪ್ಪಳ ರಾಯಚೂರಲ್ಲಿ ಕ್ಯಾಂಪೇನ್ ಮಾಡಿದ್ರು ಯಲಬುರ್ಗಾ ಕ್ಷೇತ್ರದ ಕುಕನೂರಿನಲ್ಲಿ ಬೃಹತ್ ಸಮಾವೇಶ ರಾಯಚೂರು ಜಿಲ್ಲೆ ಲಿಂಗಸುಗೂರು ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಬಿಜೆಪಿ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು ಒಟ್ಟಾರೆ ಪ್ರಚಾರದ ಕಣ ರಂಗೇರಿದೆ ಮತದಾನಕ್ಕೆ 5 ದಿನವಷ್ಟೇ ಬಾಕಿ ಇದ್ದು ವಿಶ್ರಾಂತಿ ಇಲ್ಲದೆ ರಾಜಕೀಯ ಕಲಿಗಳು ಸುತ್ತುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ 9